ಹಂದಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಒತ್ತಾಯಿಸಿ ಅಧಿಕಾರಿಗಳ ವಿರುದ್ದ ಅರೆಬೆತ್ತಲಾಗಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ಪಟ್ಟಣದಲ್ಲಿನ ಪಟ್ಟಣ ಪಂಚಾಯಿತಿ ಕಚೇರಿ ಎದುರು ಅರೆಬೆತ್ತಲಾಗಿ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ನಡೆಸಿದರು. ಪಟ್ಟಣದ ವೀರೇಶ್ ಬೆನ್ನೆ ಎಂಬುವರು ಅರೆಬೆತ್ತಲಾಗಿ ಪ್ರತಿಭಟನೆ ನಡೆಸಿದರು. ನಂತರ ಮತ್ತೊಬ್ಬರು ಅರೆಬೆತ್ತಲಾಗಿ ಪ್ರತಿಭಟಿಸುವ ಮೂಲಕ ವೀರೇಶ್ ಅವರಿಗೆ ಸಾಥ್ ನೀಡಿದರು. ಪಟ್ಟಣ ಪಂಚಾಯಿತಿ ಕಚೇರಿಯ ಕಾಂಪೌಂಡ್ ಗೋಡೆ ಮೇಲೆ ನಿಂತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಹಂದಿಗಳ ಹಾವಳಿ ಮಿತಿಮೀರಿದ್ದರಿಂದ ಮಕ್ಕಳು ಮನೆಯಿಂದ ಹೊರಗೆ ಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಂದಿಗಳ ಕಾಟಕ್ಕೆ ಬೇಸತ್ತು ತಮ್ಮ ಪತ್ನಿ ಮತ್ತು ಮಕ್ಕಳು ತವರು ಮನೆಗೆ ಹೋಗಿದ್ದಾರೆ. ಹೀಗಾಗಿ ಪಟ್ಟಣದಲ್ಲಿ ಇರುವ ಹಂದಿಗಳನ್ನು ಪಟ್ಟಣದಿಂದ ಹೊರಗೆ ಹಾಕುವಂತೆ ಒತ್ತಾಯಿಸಿದರು. ವಿಷಯ ತಿಳಿದು ರಟ್ಟೆಹಳ್ಳಿ ಪಿಎಸ್ಐ ಜಗದೀಶ್, ಶಾಸಕ ಯುಬಿ ಬನಕಾರ್ ಮತ್ತು ಮುಖ್ಯಾಧಿಕಾರಿ ಸಂತೋಷ್ ಚಂದ್ರಕೇರ್ ಪ್ರತಿಭಟನಾ ನಿರತರ ಮನವೊಲಿಸಿದರು. ಒಂದು ದಿನದಲ್ಲಿ ಹಂದಿಗಳನ್ನು ಬೇರೆಡೆಗೆ ಸಾಗಿಸಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿ ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿದರು. ನಂತರ ಹಂದಿ ಮಾಲೀಕರನ್ನು ಕರೆಯಿಸಿ ಹಂದಿಗಳನ್ನು ಹಿಡಿದು ಬೇರೆಡೆಗೆ ಸಾಗಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಹಂದಿಗಳ ಮಾಲೀಕರು ಹಂದಿಗಳನ್ನು ಬೇರೆಡೆಗೆ ಸಾಗಿಸುತ್ತೇವೆ ಎಂದು ಹೇಳಿದ ನಂತರ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು. ಹಂದಿ ಹಿಡಿಸದವರಿಗೆ ಧಿಕ್ಕಾರ, ಹಂದಿ ಹಿಡಿಸದವರಿಗೆ ಧಿಕ್ಕಾರ, ಧಿಕ್ಕಾರ, ಹಂದಿ ಅಧಿಕಾರಿಗಳಿಗೆ ಧಿಕ್ಕಾರ, 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 ಶಾಸಕರಿಗೆ ಧಿಕ್ಕಾರ, ಶಾಸಕರಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ, ಹಂದಿರ್ತದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಶಾಸಕರಿಗೆ ಧಿಕ್ಕಾರ, ಧಿಕ್ಕಾರ, ತಹಸೀಲ್ದಾರ್ಗೆ ಧಿಕ್ಕಾರ, ಧಿಕ್ಕಾರ, ಹಂದಿರ್ತದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಶಾಸಕರಿಗೆ ಧಿಕ್ಕಾರ, ಧಿಕ್ಕಾರ, ಹಂದಿರ್ತದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಹಂದಿರ್ತದ ಅಧಿಕಾರಿಗಳಿಗೆ ಧಿಕ್ಕಾರ, 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 ಹಂದಿ ಹಿಡಿಸದವರಿಗೆ ಧಿಕ್ಕಾರ, ಧಿಕ್ಕಾರ, ಹಂದಿ ಹಿಡಿಸದವರಿಗೆ ಧಿಕ್ಕಾರ, 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 ಹಂದಿರ್ತದ ಅಧಿಕಾರಿಗಳಿಗೆ ಧಿಕ್ಕಾರ, 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 ಹಂದಿರ್ತದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಶಾಸಕರಿಗೆ ಧಿಕ್ಕಾರ, ಶಾಸಕರಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ನಾನು ಈಗ ಮತ್ತೊಂದು ಲಕ್ಷ ಕೊಡ್ತೇನೆ, ಸತ್ತಲೇ ಇನ್ನಿಷ್ಟು ಸಾಕಿದ್ದೀನಿ ಮತ್ತೆ.
ಈಗ ಅದೇ ಹರಿಯಾಣ ಅರೆ ಮತ್ತೆ ಇಲ್ಲ ಇದು ಅರೆ ಮತ್ತೆ ಸರ ಉಳಾಗ ನೀವು ಹಿರಿಯಾಣ ಜಿಲ್ಲೆ ಕಣ್ಣೀರಿ ಹೋದ್ರಿ ನಾನು ಇದೆಲ್ಲ ಸಮುದ್ರ ಹೇಳಕತ್ತೀನಿ ನೀವು 12 ಇಲ್ಲ ಇದ್ರ ಈ ಅಭಿವೃದ್ಧಿ ಕತ್ತಲೆ ಆಗಿ ನೀವು ಸತ್ಯಕ್ರಮ ಮಾಡಿ ವಿಶಾಖಪುರ ಸಾಯ್ತೀನಿ ಅದು ಒಂದು ಕಂಡು ಎಲ್ಲರೂ ಎಲ್ಲರೂ ಹಾಕುತ್ತ ನನ್ನ ಮಕ್ಕಳು ಸಂಜೆ ಬರ್ತಾನ ಸಾಲು ಆಗತ್ತಲ್ಲ ಮಾಡಕತ್ತಲ್ಲ ಇದು ಗೊತ್ತಿತ್ತು ಅರ್ಚು ಹೋಗಿ ಅರ್ಚೆ ಅರ್ಚೆ ಓದಿಲ್ಲ ಅರ್ಚಕ್ಕೆ ಏನ್ ಬರ್ತಿತ್ತು ಕೇಳಿ ಏ ಓದ್ ಬಂದಿತ್ತ ಅವ್ರಿಗೆ ಇಲ್ಲ ವಿಷಯ ಹಂದಿ ಹಿಡಿಯೋಕೆ ಕುರಿತು ಹೋಗಿ ಸರಿ ಮಾಡ್ಕೊಡಿ ಕಟ್ಟಿಕೊಡು ಇದನ್ನ ಕೊಟ್ಟು ಇಷ್ಟು ಸಹ ಕಂಡಿರಲಿಲ್ಲ ಈಗ ತಂದು ಕೇಳ್ತೀರಿ ಇಷ್ಟು ಸಂಜೆ ಆಗಿರಲ್ಲ ಈಗ ತಂದು ಕೇಳ್ತೀರಿ ಅದೊಂದು ಈಗ ಎಲ್ಲರಿಗೂ ನಾನು ಎಲ್ಲರಿಗೂ ನಾನು ಗೌರವ ಕೊಟ್ಟು ಈಗ ಈಗ ಯಾರು ಟೈಮ್ ತಗೊಂಡು ಮತ್ತೆ ಅದ್ರ ಬೆತ್ತಲೆ ಬೆತ್ತಲೆ ಹಾಕಿ ಎಷ್ಟು ಉಪಯೋಗ